ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಅಗದಿ ಪದ್ಧಸಿರಿಯಾಗಿರುವಂತಹ ನಿಮಗೆಲ್ಲರಿಗೂ 100% ಇಷ್ಟ ಆಗುವಂತಹ ಒಂದು ಹೊಸ ರೀತಿಯ ರೆಸಿಪಿಯನ್ನು ನಿಮಗೆ ತೊಗೊಂಡು ಬಂದೀವಿ. ಈ ಒಂದು ರೆಸಿಪಿ ನೀವು ಯಾವುದೇ ಒಂದು ಫಂಕ್ಷನ್ನಾಗ ಮಾಡ್ಕೋಬೋದು, ಹಬ್ಬದಾಗ ಮಾಡ್ಕೋಬೋದು, ಪೂಜೆದಾಗ ಮಾಡ್ಕೋಬೋದು, ಎಲ್ಲ ಟೈಮ್ದಾಗೂ ಮಾಡ್ಕೋಬೋದು ರೀ. ಹಾಗಾದ್ರೆ ಯಾವ ರೆಸಿಪಿ ಹೆಂಗಂತೇಳಿ ಎಲ್ಲ ನೋಡು. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಬಾಜು ಬರು ಗಂಟೆ ಮೇಲೆ ಟಣ್ ಅಂಥೇಳಿ ಬಾರಿಸಿ ಬರಿ. ಮೊದಲಿಗೆ ನಾವಿಲ್ಲಿ 1 ಕಪ್ ಮಖಾಣ ಅಥವಾ ಕಮಲದ ಬೀಜ ಅಂತ ನೋಡ್ರಿ ಅವನ್ನ ತೊಗೊಂಡಿದ್ದೀವಿ, 1 ಕಪ್ ತೊಗೊಂಡಿದ್ದೀವಿ. ಗೊತ್ತಾತ್ರಿ, ಒಂದು 20 ಗ್ರಾಮ್ ಅಂತ ತಿಳ್ಕೊರಿ. ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ, ಒಂದು ಪ್ಯಾನ್ನಾಗ ಅದನ್ನು ಮೀಡಿಯಮ್ ಫ್ಲೇಮ್ದಾಗಿಟ್ಟು ಅಥವಾ ಲೋ ಫ್ಲೇಮ್ದಾಗಿಟ್ಟು ನಡೀತೈತಿ. ಸ್ವಲ್ಪ ನಾವು ಆ ಡ್ರೈ ರೋಸ್ಟನ್ನು ಮಾಡ್ಕೊಂಡು ಸಮಾಧಾನಲೇ ಸ್ವಲ್ಪ ಟೈಮ್ ಅಷ್ಟೇ ರೀ ನಾವು ಡ್ರೈ ರೋಸ್ಟ್ ಮಾಡಿ ಒಂದು ಪ್ಲೇಟ್ನಾಗ ತಕ್ಕೊಂಡ ಇಟ್ಕೊಂಡು. ಇನ್ನು ಮುಂದೇನು ರೀ ಅಂತಂದ್ರೆ, ಅದು ಒಂದು ಮಿಕ್ಸರ್ ಜಾದಾಗ ಸ್ವಲ್ಪ ಮಖಾನ ಹಾಕಿ ನೆಕ್ಸ್ಟ್ ಅದ್ರಾಗ ಒಂದು 4-5 ಗೋಡಂಬಿ ಹಂಗೆ ಒಂದು 5-6 ಬಾದಾಮ ಇವೆಲ್ಲ ಹಾಕೊಂಡು, ಗೊತ್ತಾತಿಲ್ಲ. ಇನ್ನು ಮುಂದಕ್ಕೆ ಅದ್ರಾಗ ಒಂದು 2-3 ಏಲಕ್ಕಿಯನ್ನು ಹಾಕೊಂಡು, ಏಲಕ್ಕಿ ಗೊತ್ತಾದ್ರಿ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಸಕ್ಕರೆ, ಒಂದು 1/4 ಕಪ್ನಷ್ಟು ಸಕ್ಕರೆ, ಇದ್ರಾಗ ಸಕ್ಕರೆ ಪುಡಿನೂ ಮಿಕ್ಸ್ ಐತೆ ರೀ, ನಾವು 2 ಸೇರಿಸಿ ಒಂದು 1/4 ಕಪ್ ಹಾಕತ್ತೇವೆ. ನೀವು ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ರಿ, ಭಾಳ ಹಾಕಕ್ಕೆ ಹೋಗಬೇಡಿ, ಗೊತ್ತಾತಿರಲ್ಲ. ಇನ್ನು ನೆಕ್ಸ್ಟ್ ಅದನ್ನೆಲ್ಲನೂ ಪೂರ್ತಿ ಪೌಡ್ರ್ ಮಾಡ್ಕೊಂಡು ಬಂದೇವಿ. ಅದ್ರಾಗ ಏನು ಮಾಡತ್ತೀವಪ್ಪ ಅಂತಂದ್ರೆ, ಚಲೋ ಅಂತದ ಕೊಬ್ಬರಿ ಆ ಒಂದು ತುರಿಯನ್ನು ಹಾಕಿರ್ತೀವಿ. ನೀವು ತೆಂಗಿನಕಾಯಿ ಇರ್ತೈತಿಲ್ಲ ಅದ್ರ ತುರಿನ ಕಾಯಿ ತುರಿನೂ ಹಾಕ್ಬೋದು, ಚಲೋ ಇದ್ರೆ ಅಟ್ಟ ಹಾಕ್ರಿ, ಇಲ್ಲ ಹಾಕ್ಲಿ ಅಂದ್ರೆ ನಡೀತೈತಿ, ಸ್ಕಿಪ್ ಮಾಡ್ಬೋದು. ಇನ್ನು ಈಗ ಪೂರ್ತಿ ಅದನ್ನು ನಾವು ಪೌಡ್ರ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ವಿ. ಆಗಲೇ ನಾವು ಏನು ಈ ಮಖಾನ ರೋಸ್ಟ್ ಮಾಡಿಟ್ಟಿದ್ದಿರಲಿ, ಅದ್ರಾಗ ದಪ್ಪ ದಪ್ಪ ಯಾವುದಾದ್ರಲ್ಲಿ ಅವ್ನು ಹಿಂಗೆ ಕೈಲೇ ಮುರಿದು ತೊಗೋಬೋದು ರೀ, ಇಲ್ಲ ಒಂದು ಕತ್ತರಿಲೆ ಕಟ್ ಮಾಡಿನೂ ನೀವು ತಗೋಬೋದು, ಗೊತ್ತಾತಿರಲ್ಲ. ದೊಡ್ಡ ದೊಡ್ಡ ಇದ್ರೆ ಸಣ್ಣ ಸಣ್ಣ ಇದ್ರೆ ಏನಾಗಂಗಿಲ್ಲ, ಹಂಗೆ ಇಲ್ಲ. ಹಾಂ, ಇನ್ನು ಮುಂದಕ್ಕೆ ಬರಿ. ಒಂದು ಪಾತ್ರೆ ಅಥವಾ ಒಂದು ಕಡಾಯಿದಾಗ ಸ್ವಲ್ಪ ತುಪ್ಪ ನಾವು ಕಾಯಕ ಇಡ್ನು, ತುಪ್ಪ ಕರಗಿದೆ ಗೊತ್ತಾದ್ರೆ ಒಂದು 2 ಸ್ಪೂನ್ ತೊಗೊಂಡಿದ್ವಿ. ಅದ್ರಾಗ ನಾವೇನು ಹಾಕತ್ತೇವೆ ರೀ, ಗೋಡಂಬಿ ಹಾಕತ್ತೇವೆ, ಗೊತ್ತಾತಿರಲ್ಲ. ಗೋಡಂಬಿ ಹಾಕಿ ಅಕಡಿಂದ ಈ ಕಡೆ ಈ ಕಡೆಯಿಂದ ಅಕಡಿ ಮಾಡಿರಿ. ನಂತರ ಏನು ಮಾಡಿದ್ರಿ, ಈ ಬಾದಾಮಿ ಇರ್ತಾವ್ರಲ್ಲ ಅವನು ಹಿಂಗೆ ಉದ್ದುದಾಗಿ ಸಣ್ಣಗೆ ಕಟ್ ಮಾಡಿದ್ವಿ, ಅವನಟ್ ಹಾಕೊಂಡು. ಹಂಗೆ ನೆಕ್ಸ್ಟ್ ಇದ್ರಾಗ ರೈಸಿನ್ಸ್ ಅಥವಾ ಡ್ರೈ ಗ್ರೇಪ್ಸ್, ಏನ್ರಿ ಒಣ ದ್ರಾಕ್ಷಿ, ಇವನ್ನ ಹಾಕ್ರಿ, ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಅವೆಲ್ಲ ಗೀ ಒಳಗೆ ಫ್ರೈ ಆಗಬೇಕು, ಅಲ್ಲಿ ತನಕ ನೀವು ಸಮಾಧಾನಲೇ ತಿರುಗಾಡಬೇಕು, ಗೊತ್ತಾದ್ರಲ್ಲ. ಈಗ ನೋಡ್ಬೋದು ಅವೆಲ್ಲ ಒಣ ದ್ರಾಕ್ಷಿ ಹಿಂಗೆ ಉಬ್ಬಿ ಬರತ್ತಾವ ಅಂತಂದ್ರೆ ಆಗೈತಿ ಅಂಥೇಳಿ ಅರ್ಥ. ಇನ್ನು ಮುಂದಕ್ಕಿದ್ರಾಗ ನಾವು ಹಾಲನ್ನು ತಂದು ಹಾಕಿ, ಹಾಲು ನೀವು ಎಷ್ಟು ಮಾಡತ್ತಿರ್ತೀರೋ ಅದಕ್ಕೆ ತಕ್ಕಂಗೆ ನೋಡ್ಕೊಂಡು ಹಾಲು ಹಾಕ್ಬೋದು. ಒಂದು 1/4 ಲೀಟ್ರಕ್ಕಿಂತ ಸ್ವಲ್ಪ ಜಾಸ್ತಿ ಅದಾವ ಅಂತ ತಿಳ್ಕೊಳ್ಳಿ. ಆಮೇಲೆ ನೀವೇನು ಮಾಡಿರಿ, ಚಂದಂಗಿ ಹಾಲು ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ, ಗೊತ್ತಾದ್ರಲ್ಲ. ಅದ್ರಾಗಣ ಹಾಕಿದೆವು, ನಿಮಗೆ ಭಾಳ ಏನೂ ಪ್ರಾಬ್ಲಮ್ ಆಗಂಗಿಲ್ಲ, ಅತಿ ಸುಲಭವಾಗಿ ಮಾಡ್ಬೋದು. ಹಂಗೆ ನೆಕ್ಸ್ಟ್ ಏನ್ರಿ ಅಂತಂದ್ರೆ, ಅದ್ರಾಗ ಈ ಒಂದು ರೋಸ್ಟ್ ಮಾಡಿರುವಂತಹ ಕಮಲದ ಬೀಜ ಅಥವಾ ಏನ್ರಿ ಮಖಾಣ ಹಾಕಿ ನಾವು ಮಿಕ್ಸ್ ಮಾಡ್ಬೇಕು. ಈಗ ಹಾಲು ಅವೆಲ್ಲ ಕುಡಿದು ಬಿಡ್ತಾವೆ, ಗೊತ್ತಾದ್ರಲ್ರಿ, ಅದಕ್ಕೆ ನೋಡ್ಕೊಂಡ ಚೆನ್ನಂಗಿ ತಿರ್ಬೇಡ ನೋಡಿ. ಈ ರೀತಿ ಆದ್ಮೇಲೆ ಈ ಮಖಾಣ ಆರೋಗ್ಯಕ್ಕೆ ಒಳ್ಳೇದು ರೀ, ಇದ್ರಾಗ ಎಲ್ಲ ಥರದ ಒಂದೊಂದು ಮಸ್ತಾಗಿರುವಂತಹ ಟೇಸ್ಟನ್ನು ಅನ್ಬೋದು ರೀ, ನ್ಯೂಟ್ರಿಷನ್ಸು ಅನ್ಬೋದು, ಭಾಳ ಚಲೋ ರೀ, ಅದಕ್ಕೆ ತಿನ್ಬೇಕು ಅವನು. ಅದಕ್ಕೆ ಈ ರೀತಿಯಾಗಿ ಯಾವಾಗರೆ ಮಾಡ್ಕೊಂಡ್ರೆ ಚಲೋ ಆಗ್ತೈತಿ. ಹಂಗೆ ನೆಕ್ಸ್ಟ್ ನಾವು ಆಗಲೇ ಏನು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡು ಬಂದಿದ್ದೀವ್ರಲ್ಲ ಸಕ್ಕರೆ, ಹಂಗೆ ಆ ಬಾದಾಮ ಗೋಡಂಬಿ ಅದನ್ನೆಲ್ಲ ತಂದು ಈಗ ಹಾಕಿ ಮಿಕ್ಸ್ ಮಾಡಿ. ಒಮ್ಮೆ ಚಲೋ ತಂಗಿ ಅದನ್ನು ಮಿಕ್ಸ್ ಕೊಟ್ಟ ಹಿಂಗೆ ತಿರುವಾಡ್ಕೋತಾನೆ ಇರ್ಬೇಕು, ಅಂದ್ರೆ ಸ್ಟರ್ ಮಾಡ್ಕೋತಾನೆ ಇರ್ಬೇಕು ಕೈ ಆಡಿಸ್ಕೋತ, ಗೊತ್ತಾತಿರಲ್ಲ. ಅಂದ್ರೆ ಭಾಳ ಚಲೋ ತಂಗಿ ಕರೆಕ್ಟಾಗಿ ಕುದ್ದು ಬೆಳ್ತ ಭಾಳ ಮಸ್ತ್ ಆಗಿರುವಂತಹ ಒಂದು ಕೀರ್ ರೆಡಿ ಆಗ್ತೈತ್ರಿ. ನಾವು ಅದಕ್ಕೆ ಏನು ಮಾಡ್ನು, ಸ್ವಲ್ಪ ಕೇಸರ್, ಅದು ಹಿಂಗೆ ಕಾಣತೈತೆ ಅಂತೇಳಿ ಅದಕ್ಕೆ ಏನಾಗೈತೆ ಅಂದರೆ ಏನೂ ಆಗಿರಂಗೆ ಚಲನ ಇರ್ತೈತಿ ನೋಡಿ. ಕೇಸರ್ ಒಂದು ಸ್ವಲ್ಪ ಹಾಕಿ ಸ್ವಲ್ಪ ಹಂಗೆ ನಾವು ಮಿಕ್ಸ್ ಮಾಡತ್ತೀವಿ. ಆಮೇಲೆ ಚಲೋ ತಂಗದ ಕುದಿಬೇಕ್ರಿ, ಅದಕ್ಕೆ ಎಷ್ಟು ಕುದಿ ಬರ್ತೈತಿಲ್ಲ ಅದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗ್ತೈತಿ. ಸಮಾಧಾನಲೇ ನೋಡ್ಕೊಂಡು ಸ್ವಲ್ಪ ಕುದಿ ಬರುವಾಗ ಹಿಂಗೆ ನೀವು ಅದನ್ನು ಕೈ ಆಡಿಸ್ಕೋತ ಇರಬೇಕು, ಒಂದು 3-4 ಹಿಂಗೆ ಕುದಿ ಬರಬೇಕು ಅಟ್ ಗೊತ್ತಾತಿರಲ್ಲ. ಅಂದ್ರೆ ಈ ಒಂದು ಕೀರ್ ಅಥವಾ ಈ ಒಂದು ಪಾಯಸ ಭಾಳ ಚಲೋ ತಂಗಿ ರೆಡಿ ಆಗ್ತೈತ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗಿ ಕಾಂತತಿ ನೋಡಾಕೂ, ಆಮೇಲೆ ಹಂಗೆ ನೀವು ಟೇಸ್ಟ್ ಮಾಡುವಾಗೂ ಅಟ್ಟ ಚಲೋ ತಂಗಿನ ರೆಡಿ ಆಗಿರ್ತೈತಿ, ಗೊತ್ತಾದ್ರಲ್ಲ. ಇಷ್ಟು ಆಯಿತು ಅಂತಂದ್ರೆ ಈ ಒಂದು ಭಾಳ ಮಸ್ತ್ ಆಗಿರುವಂತಹ ಮಖಾಣ ಕೀರ್ ಭಾಳ ಚಲೋ ತಂಗಿ ವಿಶೇಷವಾಗಿ ಮಾಡುವಂಥ ಹಬ್ಬದಾಗ ಯಾವ್ದು ಬೇಕಾದ ಹಬ್ಬದಾಗ ನೀವು ಮಾಡ್ಕೋಬೋದು. ಅದ ರೆಡಿ ಆಗೈತ್ರಿ, ಈಗ ನೋಡ್ಬೋದು ನೀವು ಮ್ಯಾಲೆಲ್ಲ ಡ್ರೈ ಫ್ರೂಟ್ಸ್ ಹಾಕಿರ್ತೀವಿ, ಇದ್ರ ಮಖಾನ ಐತಿ, ಕೇಸರ್ ಐತಿ, ತುಪ್ಪ ಐತಿ, ಹಾಲು ಐತಿ, ಮತ್ತೆ ಮೇಕ್ರಿ.
ಎಲ್ಲ ಚಲೋ ಚಲೋ ಇರ್ತೈತಿ. ನೀವು ಅವಾಗವಾಗ ಮಾಡಿರಿ, ಮ್ಯಾಲ ಒಂದು ಸ್ವಲ್ಪ ಕೇಸರ್ ಮತ್ತು ಡ್ರೈ ಫ್ರೂಟ್ಸಿಂದ ಗಾರ್ನಿಷ್ ಮಾಡಿದ್ರಿ ಅಂತಂದ್ರೆ ಈ ಒಂದು ವಿಶೇಷವಾಗಿರುವಂತಹ ಮತ್ತು ಸುಲಭ, ಸರಳ ಹಾಗೂ ಸುಂದರವಾಗಿರುವಂತಹ ಮಖನಾಕಿ ರೆಡಿ ಆಗೈತ್ರಿ. ನೀವು ಕೂಡ ತಪ್ಪಲಾರದ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗ ತಿಳಿಸೋದು ಮರೆಯಕ್ಕೆ ಹೋಗಬೇಡಿ. ಹಾಗೆ ನೀವೆಂದರೆ ಬೇರೆ ರೀತಿ ಈ ರೆಸಿಪಿಯನ್ನು ಟ್ರೈ ಮಾಡಿರೋ ಅಥವಾ ಮೊದಲು ಮಾಡಿದ್ರೋ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗ ಹೇಳ್ರಿ, ಮತ್ತು ನಿಮ್ಮ ಮೆಥಡನ್ನು ನಮಗೂ ಬರೆದು ಕಳಿಸ್ರಿ, ನಾವು ಫಾಲೋ ಮಾಡ್ತೀವಿ. ಹಾಗಾದ್ರೆ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ. ಧನ್ಯವಾದಗಳು, ನಮಸ್ಕಾರ.